ಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡಬೇಕು ಅಂತ ಸಿಎಂ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಗೌರಿ ಗಣೇಶ ಹಬ್ಬ ಬೇರೆ ಆಚರಣೆ ಮಾಡ್ತಾರೆ, ಒಂದ್ ಕಡೆ ಬೆಲೆ ಏರಿಕೆ, ಇದ್ರ ನಡುವೆ ಹಬ್ಬದ ಸಾಮಾನ್ಯ ಸ್ಥಿತಿ ಹೇಗಿರ್ಬೋದು ಸರ್? ಈಗ ಬರ ಈಗ ತಾನೇ ಪ್ರಾರಂಭ ಆಗಿದೆ, ಇದು ನಮ್ಮ ಕೈಯಲ್ಲಿಲ್ಲ, ಪ್ರಕೃತಿ ವಿಕೋಪ ಅಲ್ವಾ. ಮತ್ತೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರಕ್ಕೆ ಆಸಕ್ತಿನೇ ಇಲ್ಲ ಜನರ ಬಗ್ಗೆ, ಅದರಿಂದ ಗಗನಕ್ಕೆ ಹೋಗ್ತಾ ಇದೆ ಬೆಲೆಗಳು. ಪೆಟ್ರೋಲು, ಡೀಸಲು, ಗ್ಯಾಸು, ಶಾಲಾ ಮಕ್ಕಳ ಸ್ಕೂಲ್ ಫೀಸಿಂದ ಹಿಡಿದು ಹಾಲು ಮೊಸರು ಎಲ್ಲ ಡೆಲ್ಲಿಯವರು ಟ್ಯಾಕ್ಸ್ ಹಾಕಿ 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 ಜನಕ್ಕೆ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ, ನಮ್ಮ ಪಕ್ಷ ಗ್ಯಾರಂಟಿಗಳನ್ನು ಕೊಟ್ಟು ಕನಿಷ್ಠ ಒಂದು 4-5 ಸಾವಿರ ಆದರೂ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಣ ಅಂತ ನಾವು ಈ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ದೆಹಲಿಯವ್ರಿಗೆ ಇದೆಲ್ಲ ಕೂಡ ಅರ್ಥ ಆಗೋದಿಲ್ಲ, ನಾವೇನು ಮಾಡೋಣ? ಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡಬೇಕು ಅಂತ ಸಿಎಂ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಗೌರಿ ಗಣೇಶ ಹಬ್ಬ ಬೇರೆ ಆಚರಣೆ ಮಾಡ್ತಾರೆ, ಒಂದ್ ಕಡೆ ಬೆಲೆ ಏರಿಕೆ, ಇದ್ರ ನಡುವೆ ಹಬ್ಬದ ಸಾಮಾನ್ಯ ಸ್ಥಿತಿ ಹೇಗಿರ್ಬೋದು ಸರ್? ಈಗ ಬರ ಈಗ ತಾನೇ ಪ್ರಾರಂಭ ಆಗಿದೆ, ಇದು ನಮ್ಮ ಕೈಯಲ್ಲಿಲ್ಲ, ಪ್ರಕೃತಿ ವಿಕೋಪ ಅಲ್ವಾ. ಮತ್ತೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರಕ್ಕೆ ಆಸಕ್ತಿನೇ ಇಲ್ಲ ಜನರ ಬಗ್ಗೆ, ಅದರಿಂದ ಗಗನಕ್ಕೆ ಹೋಗ್ತಾ ಇದೆ ಬೆಲೆಗಳು. ಪೆಟ್ರೋಲು, ಡೀಸಲು, ಗ್ಯಾಸು, ಶಾಲಾ ಮಕ್ಕಳ ಸ್ಕೂಲ್ ಫೀಸಿಂದ ಹಿಡಿದು ಹಾಲು ಮೊಸರು ಎಲ್ಲ ಡೆಲ್ಲಿಯವರು ಟ್ಯಾಕ್ಸ್ ಹಾಕಿ 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 ಜನಕ್ಕೆ ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ, ನಮ್ಮ ಪಕ್ಷ ಗ್ಯಾರಂಟಿಗಳನ್ನು ಕೊಟ್ಟು ಕನಿಷ್ಠ ಒಂದು 4-5 ಸಾವಿರ ಆದರೂ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಣ ಅಂತ ನಾವು ಈ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ದೆಹಲಿಯವ್ರಿಗೆ ಇದೆಲ್ಲ ಕೂಡ ಅರ್ಥ ಆಗೋದಿಲ್ಲ, ನಾವೇನು ಮಾಡೋಣ?